ವೈಜ್ಞಾನಿಕ ಸಮೀಕರಣ ಸೂತ್ರಗಳನ್ನ ಸಾಧಿಸುವ ಕ್ರಮ ಹೇಗೆ ಅಂತ ಈಗಾಗಲೇ ತಿಳ್ಕೊಂಡಿದ್ವಿ ಅಲ್ಲ ಮಕ್ಕಳೇ. ಹಾಗಿದ್ದಾಗ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಕೊನೆಯ ಅವಧಿಯಲ್ಲಿ ಎ ಪ್ಲಸ್ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ ಮೂರ್ ಎ ಬಿ ಸಿ ಈಕ್ವಲ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಎಂದು ಸಾಧಿಸಿ ಅಂತ ಪ್ರಶ್ನೆ. ಆ ಸಾಧಿಸುವ ಕ್ರಮವನ್ನು ಹೇಗೆ ತಿಳಿದಿದ್ದೀರಿ? ಹೀಗೆ ಅದೇ ಸೂತ್ರವನ್ನು ಅನುಸರಿಸಿ ಸಮಸ್ಯೆಯನ್ನು ಹೇಗೆ ಗುರಿಸಬೇಕು ಅನ್ನೋದು ಇಲ್ಲಿರುವಂತಹ ಒಂದು ಪ್ರಶ್ನೆ. ಹಾಗಿದ್ದಾಗ ನಿಮಗೆ ಘನ ಸಂಖ್ಯೆಗಳ ಬಗ್ಗೆ ಸಾಕಷ್ಟು ಅರಿವು ಇದೆ. ಹಾಗಿದ್ದಾಗ ಇಲ್ಲಿ ನೀಡಿರುವಂತಹ ಸಮಸ್ಯೆ ಎಂಟು ಎಕ್ಸ್ ಕ್ಯೂಬ್ ಇದೆ. ಇಲ್ಲಿ ಎಕ್ಸ್ ಕ್ಯೂಬ್ನ ಸಹಗುಣಕ ಎಂಟಿದೆ, ವೈ ಕ್ಯೂಬ್ನ ಸಹಗುಣಕ ಒಂದಿದೆ, ಇಲ್ಲಿ ಸಂಖ್ಯಾ ಸಹಗುಣಕ ಇಪ್ಪತ್ತೇಳಿದೆ. ಈ ಮೂರು ಚರಾಕ್ಷರಗಳ ಮಹತ್ತಮ ಘಾತವನ್ನು ಗಮನಿಸಿದಾಗ ಮಹತ್ತಮ ಘಾತ ಎಷ್ಟಿದೆ? ಗರಿಷ್ಠ ಘಾತ ಸೂಚಿ ಮೂರಿದೆ. ಹಾಗಾದ್ರೆ ಗರಿಷ್ಠ ಘಾತ ಸೂಚಿ ಮೂರಿದ್ದಾಗ ಅದು ವರ್ಗಮೂಲ ಆಗುತ್ತೆ, ಘನಮೂಲ ಆಗುತ್ತೆ, ಚತುರ್ಥ ಮೂಲ ಆಗುತ್ತೆ, ಘನಮೂಲ ಆಗುತ್ತೆ. ಹಾಗಿದ್ದಾಗ ಎಂಟು ಒಂದು ಇಪ್ಪತ್ತೇಳು ಇವೆಲ್ಲ ಸಂಖ್ಯೆಗಳಿವೆ, ಪೂರ್ಣಗಳ ಸಂಖ್ಯೆಗಳು. ಹಾಗಾದ್ರೆ ಹದಿನೆಂಟು ಪೂರ್ಣಗಳ ಸಂಖ್ಯೆ ಅಲ್ಲ. ಹಾಗಿದ್ದಾಗ ಅದು ಏನು? ಅಪೂರ್ಣಗಳ ಸಂಖ್ಯೆ ಅಲ್ವಾ? ಈಗ ನಿಮಗೆ ಸ್ವಲ್ಪ ಸ್ವಲ್ಪ ಕೊನೆಗಳನ್ನು ಹಾಕ್ತಿರ್ಬೋದು. ಹೀಗೆ ನಾವು ಅದೇ ನಾವು ಸೂತ್ರಗಳನ್ನು ಸಾಧಿಸುವ ಕ್ರಮ ಎಂಟು ಎಕ್ಸ್ ಕ್ಯೂಬ್ ಅಂದಾಗ ಎಂಟರ ಘನಮೂಲ ಎರಡು, ಎಕ್ಸ್ ಕ್ಯೂಬ್ನ ಘನಮೂಲ ಎಕ್ಸ್ ಎರಡು ಎಕ್ಸ್ ಹೋಲ್ ಕ್ಯೂಬ್, ವೈ ಕ್ಯೂಬ್ನ ಘನಮೂಲ ವೈ ಇದನ್ನ ವೈ ಹೋಲ್ ಕ್ಯೂಬ್ ಸರಿನಾ? ಮೈನಸ್ ಇಪ್ಪತ್ತೇಳು ಝಡ್ ಕ್ಯೂಬ್ ಅಂತ ಹೇಳ್ತದೆ. ಮೈನಸ್ ಇಪ್ಪತ್ತೇಳು ಝಡ್ ಕ್ಯೂಬ್ ಅಂದಾಗ ಇಪ್ಪತ್ತೇಳರ ಘನಮೂಲ ಮೂರು, ಝಡ್ ಕ್ಯೂಬ್ನ ಘನಮೂಲ ಝಡ್ ಆಯ್ತಾರೆ. ಮೂರು ಝಡ್ ಹೋಲ್ ಕ್ಯೂಬ್ ಅಂತ ಬರೀಬೋದ? ಈ ನಿರ್ಣಯ ಬರ್ತಾ ಇದ್ರಿ. ಇದೇನಾಗಿದೆ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಕೊಡಬೇಕು ಅಂದಾಗ ಇದನ್ನ ಪ್ಲಸ್ ಆಫ್ ಮೈನಸ್ ಮೂರು ಝಡ್ ಅಂತ ಬರೆಯಬ ತಿಳಿತಾ. ಈಗ ಮೈನಸ್ ತ್ರೀ ಎ ಬಿ ಸಿ, ತ್ರೀ ಇಂಟು ಎ ಬೆಲೆ ಎರಡು ಎಕ್ಸ್, ಬಿ ಬೆಲೆ ವೈ, ಸಿ ಬೆಲೆ ಮೈನಸ್ ಮೂರು ಝಡ್ ಅಲ್ವಾ? ಇದೇ ತರ ತಾನೆ ಮಾಡಬೇಕಾಗಿರುವಂತ ಪ್ರಕ್ರಿಯೆಯಲ್ಲಿರುವಂಥದ್ದು ಅಲ್ವಾ? ಮಕ್ಕಳ ಪ್ರಶ್ನೆ ಪ್ಲಸ್ ಮಾಡ್ಕೊಳ್ಳಿ ಅಲ್ವಾ? ಈ ರೀತಿ ಇದೆ. ಈಗ ಈ ಸಮಸ್ಯೆ ನೋಡಿ, ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ ಮೂರು ಎ ಬಿ ಸಿ ರೂಪದಲ್ಲಿದೆ. ಹಾಗಿದ್ದಾಗ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್ ಮೈನಸ್ ಮೂರು ಎ ಬಿ ಸಿ ಈ ಬೀಜೋಕ್ತಿಯ ವಿಸ್ತರಣೆ ಏನು? ಹಾಗಿದ್ದಾಗ ಇದರ ವಿಸ್ತರಣೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಸರಿ. ಇಲ್ಲಿ ಎ ಬೆಲೆ ಎಷ್ಟಿದೆ? ಎರಡು ಎಕ್ಸ್, ಬಿ ಬೆಲೆ ವೈ, ಸಿ ಬೆಲೆ ಮೂರು ಝಡ್ ಅಲ್ವಾ? ಹೀಗೆ ಸೂತ್ರಕ್ಕೆ ಬೆಲೆಗಳನ್ನು ಆದೇಶ ಮಾಡಿ. ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಬೆಲೆ ಎರಡು ಎಕ್ಸ್, ಬಿ ಬೆಲೆ ವೈ, ಸಿ ಬೆಲೆ ಮೂರು ಝಡ್ ಇಂಟು ಎ ಸ್ಕ್ವೇರ್ ಅಂದಾಗ ಎ ಬೆಲೆ ಎರಡು ಎಕ್ಸ್ ಫೋರ್ ಸ್ಕ್ವೇರ್, ಬಿ ಬೆಲೆ ವೈ ಫೋರ್ ಸ್ಕ್ವೇರ್ ಅಲ್ವಾ? ಪ್ಲಸ್ ಸಿ ಸ್ಕ್ವೇರ್, ಸಿ ಬೆಲೆ ಮೂರು ಝಡ್ ಫೋರ್ ಸ್ಕ್ವೇರ್ ಮೈನಸ್ ಆಫ್ ಎ ಬೆಲೆ ಬಿ ಬೆಲೆ ಸರಿನಾ? ಮೈನಸ್ ಬಿ ಬೆಲೆ ಸಿ ಬೆಲೆ ಮೈನಸ್ ಆಫ್ ಸಿ ಬೆಲೆ ಎ ಬೆಲೆ. ಎ ಬೆಲೆ ಎಷ್ಟಿದೆ? ಎರಡು ಎಕ್ಸ್. ಈಗ ನೋಡಿ, ಆವರಣವನ್ನು ವಿಸರ್ಜಿಸಬೇಕು, ಜೊತೆ ಜೊತೆಯಾಗಿ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಅಂದಾಗ ಇದರ ವರ್ಗ ಸಂಖ್ಯೆ ನಾಲ್ಕು ಎಕ್ಸ್ ಸ್ಕ್ವೇರ್, ವೈ ಹೋಲ್ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್, ಮೂರು ಝಡ್ ಹೋಲ್ ಸ್ಕ್ವೇರ್ ಒಂಬತ್ತು ಝಡ್ ಸ್ಕ್ವೇರ್ ಮೈನಸ್ ಅಲ್ಪಾವಣದಲ್ಲಿರುವ
स्थिर पद बीज प्रयत्न
सूत्र सुमार हन सूत्र आधार वैशिकलित समीकरण बिड़स क्रमी अंत प्रमुख नित्य समीकरण पट्टी बर्कोड़ वैशिकलित समीकरण सूत्र पट्टी मगले प्रश्न यह रीति है नोड़ प्रश्न ताड़े नोड़ हेगे एक्स क्यू प्लस वै क्यू माइनस मोर एक्स वै जेड इक्वल्स हाफ इंटू एक्स प्लस वै प्लस जेड इंटू एक्स माइनस वै होल स्क्वायर प्लस हाफ वै माइनस जेड होल स्क्वायर प्लस हाफ जेड माइनस एक्स होल स्क्वायर मगले नो फस्ट आगे हेने एक्स क्यू प्लस वै क्यू प्लस जेड क्यू माइनस एक्स वाई जेड इक्वल्स हाफ इंटू एक्स प्लस वै प्लस जेड इंटू एक्स माइनस वै होल स्क्वायर यहाँ समीकरण सूचते होल स्क्वायर रीति समीकरण सूचते माइनस टू ए प्लस वै होल स्क्वायर जेड होल स्क्वायर 2 into y into z. Here, इले x बदल y इधे y बदल z इधे. अगर तरह z minus x whole square, z whole square plus x whole square minus 2 into z into x. अगर ये क्या? ये minus the whole square रूप कर दिया. How बढ़ना? विस्तारने मार. Into x square plus y square plus z square
minus xy minus yz minus zx. ಸರಿ ಮಕ್ಕಳೇ ಈ ರೀತಿ ವಿಸ್ತರಣೆ ಮಾಡ್ತೇವೆ. ಈ ಫಲಿತಾಂಶವನ್ನು ನೀವು ತಾಳೆ ನೋಡಿದಾಗ ಪುನಃ ಇದೇ ಸೂತ್ರ ನಿಮಗೆ ಬರ್ತದೆ ಅಲ್ವಾ. ಹಾಗಿದ್ದಾಗ ಇದರ ಮುಂದುವರೆದ ಹೋದಾಗ ಮತ್ತೆ ಇನ್ನೊಂದು ವಿಭಾಗಿತ ರೀತಿಯ ಸಮೀಕರಣಗಳು ಬರುತ್ತೆ. ಹಾ, ವಿಭಾಗಿತ ಸಮೀಕರಣ ಹೇಳಿದ್ರೆ ವಿಭಾಗ ಕೊಟ್ಟಿರ್ತಾರೆ. ಉದಾಹರಣೆಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಜೀರೋ ಅಂತ ಹೇಳ್ತಾರೆ. प्रयत्न आधार से साधने त्रिपदोक्ति ಎಡ ಪಾರ್ಶ್ವಕ್ಕೆ ದ್ವಿಪದೋಕ್ತಿ ಇಟ್ಕೊಳ್ಳಿ, ಒಂದು ಚರಾಕ್ಷರವನ್ನು ಪಕ್ಷಾಂತರ ಮಾಡಿ x plus y equals minus z ಆಗುತ್ತೆ. ಈಗ ನನಗೆ ಬೇಕಾಗಿರುವಂತಹ ಹೋದ್ರೆ ಧನಾತ್ಮಕ ಪದೋಕ್ತಿಯಲ್ಲಿ ಬರಬೇಕಾಗಿರೋದ್ರಿಂದ ಮಹತ್ತಮ ಘಾತ ಮೂರು ಇರೋದ್ರಿಂದ ಈ ಎರಡು ಕಡೆ ಈ ಪದೋಕ್ತಿಗಳನ್ನು ಘನ ಮಾಡಿ ಎರಡು ಕಡೆ ಘನ ಮಾಡಿದಾಗ ಅಲ್ವಾ ದಟ್ ಈಸ್ x plus y whole cube equals minus z whole cube. ಎರಡು ಕಡೆ ಘನ ಮಾಡಿದಾಗ ಈ ದ್ವಿಪದೋಕ್ತಿ x plus y whole cube minus z whole cube ಆಗುತ್ತೆ. x plus y whole cube ಬಂದಾಗ ಕೆಳಸ್ಕೊಳ್ಳಿ, x plus y whole cube ಬಂದಾಗ ಇದು a plus whole cube ರೂಪದಲ್ಲಿ ಬರುತ್ತೆ. ಬಟ್ ಚರಾಕ್ಷರ ಮಾತ್ರ ಬದಲಾಗಿಲ್ಲ, a ಇರೋ ಜಾಗದಲ್ಲಿ x ಇದೆ, b ಇರೋ ಜಾಗದಲ್ಲಿ y ಇದೆ. ಹಾಗಿದ್ದಾಗ a plus whole cube ವಿಸ್ತರಣೆ ಸೂತ್ರ ಆದಾಗ a plus b plus ಆಗುತ್ತೆ. ಹಾಗೆ ಸ್ಥಾನದಲ್ಲಿ ನೀವೇನ್ ಮಾಡಬಹುದು ಅಂತ ಹೇಳಿ,
ಪರಿಶೀಲಿಸ್ತೀರಾ? ಮಕ್ಕಳ ಪ್ರಶ್ನೆ ಏನಿದೆ ನೋಡಿ, ಹಾಗೆ ಈ ಪ್ರಶ್ನೆ ಹೇಗೆ ಸರಳ ವಿಧಾನ ಮಾಡಬಹುದು ಅನ್ನಕ್ಕೆ ನಾನು ನಿಮಗೆ ತೋರಿಸ್ತಿದ್ದ ಒಂದು ಉದಾಹರಣೆ. ಇಲ್ಲಿ ಈ ದತ್ತ ಇಲ್ಲಿ ಹೇಳಿಕೆ ಕೊಟ್ಟಿದ್ದೇನೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಕ್ವಲ್ಸ್ ಜೀರೋ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಈಕ್ವಲ್ಸ್ ಮೂರು ಎಕ್ಸ್ ವೈ ಝಡ್. ಇದನ್ನ ಹಾಗಾಗಿ ನೀವು ಹೇಗೆ ಮಾಡ್ತೀರಿ ಮಕ್ಕಳೇ ಹೇಗೆ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಮೂರು ಎಕ್ಸ್ ವೈ ಝಡ್ ಪಕ್ಷಾಂತರ ಮಾಡಿ ಮೈನಸ್ ಮೂರು ವೈ ಝಡ್ ಈಕ್ವಲ್ಸ್ ಝೀರೋ ಬರುತ್ತೆ ಅಲ್ವಾ. ಈಗ ಇದನ್ನು ನೇರವಾಗಿ ಗೊತ್ತಾಗುತ್ತೆ ಕೊನೆಯ ಸೂತ್ರ ನೋಡಿದ್ರಲ್ಲ ಯಾವ್ದದು, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ ಮೂರು ಎ ಬಿ ಸಿ ಈಕ್ವಲ್ಸ್ ಅದರ ವಿಸ್ತರಣೆ ಚರಾಕ್ಷರ ಎ ಬಿ ಮತ್ತು ಸಿ ಗಳಿರುತ್ತೆ ಅದರ ಬದಲಾಗಿ ಏನಿರ್ತಕ್ಕಂಥದ್ದು ಎಕ್ಸ್ ವೈ ಮತ್ತು ಝಡ್ ಗಳಲ್ಲಿ ಇದರ ವಿಸ್ತರಣೆ ಏನಾಯ್ತು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝಡ್ ಮೈನಸ್ ಎಕ್ಸ್ ಸರಿ ತಂದಿದೆ ಸೂತ್ರ. ಸೊ ಹಾಗಿದ್ದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ವೈ ಝಡ್ ಈಕ್ವಲ್ಸ್ ಬಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು ವಾಟ್ ಝೀರೋ ವೈ ದತ್ತ ಹೇಳಿಕೆ ಕೊಟ್ಟಿದೆ ಇಂಟು ರಿಮೈನಿಂಗ್ ಇನ್ನೊಂದು ಪದ ಏನಿದೆಯೋ ಅದ ಹೋಗ್ಬೋದು ಹೋಗ್ತಿನ ಹಾಗೆಯೇ ಬರ್ಕೊಳ್ಳಿ. ಸಾಮಾನ್ಯವಾಗಿ ಯಾವುದೇ ಸಂಖ್ಯೆಯನ್ನ ಸೊನ್ನೆಯಿಂದ ಗುಣಿಸಿದ್ರೆ ಬರುವಂತಹ ಗುಣಲಬ್ಧ ಏನ್ ಬರುತ್ತೆ ಸೊನ್ನೆನೇ ಬರುತ್ತೆ ಅಲ್ವಾ. ಈಗ ಈ ಮೈನಸ್ ಮೂರು ಎಕ್ಸ್ ವೈ ಝಡ್ ನ ಪಕ್ಷಾಂತರ ಮಾಡಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಈಕ್ವಲ್ಸ್ ಮೂರು ಎಕ್ಸ್ ವೈ ಝಡ್ ಸರಿ ಮಕ್ಕಳ. ಈ ರೀತಿ ಈ ಸಮಸ್ಯೆಯನ್ನ ಸೂತ್ರವನ್ನ ಸಾಧನೆ ಮಾಡ್ತಾರೆ. ಇಂತಹ ನಿಬಂಧನೆ ಅನುಸರಿಸಿ ಹಲವಾರು ಪರಿಹಾರಗಳನ್ನ ಹೇಳಿಕೆಗಳನ್ನ ಪತ್ತೆ ಹಚ್ಚಿಕೊಳ್ತಾರೆ. ಹಾಗಾದ್ರೆ ಇಂತ ಸರಳವಾದ ಹೇಳಿಕೆಯನ್ನು ಆಧರಿಸಿ ಯಾವುದೇ ಲೆಕ್ಕಾಚಾರ ಮಾಡಿದರೆ ಆ ಘನ ಸಂಖ್ಯೆಯ ಬೆಲೆಯನ್ನ ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನ ನೋಡೋಣ. ಮಕ್ಕಳ ಪ್ರಶ್ನೆ ಈ ರೀತಿ ಇದೆ ನೋಡಿ, ನೇರವಾಗಿ ಘನಗಳನ್ನು ಲೆಕ್ಕಿಸದೆ ಕೆಳಗೆ ನಾವು ಘನ ಬೆಲೆಗಳನ್ನು ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, ಮೈನಸ್ ಹನ್ನೆರಡು ಹೋಲ್ ಕ್ಯೂಬ್ ಪ್ಲಸ್ ಏಳು ಹೋಲ್ ಕ್ಯೂಬ್ ಪ್ಲಸ್ ಐದು ಹೋಲ್ ಕ್ಯೂಬ್ ಬಂದಿದೆ. ಹಾಗಿದ್ದಾಗ ಈ ಸಮಸ್ಯೆ ಹೇಗೆ ಬಿಡಿಸ್ತೀರಿ? ಕಂಡೀಷನ್ ಲೆಕ್ಕಾಚಾರ ಮಾಡಲಿಲ್ಲ, ಬಟ್ ಹಿಂದಿನ ಸಮಸ್ಯೆಯನ್ನು ನೋಡಿದ್ರೆ ಒಂದು ಕಂಡೀಷನ್ ಬಿಡಿಸಿದ್ವಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಕ್ವಲ್ಸ್ ಝೀರೋ ಆದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಈಕ್ವಲ್ಸ್ ಮೂರು ಎ ಬಿ ಮೂರು ಎಕ್ಸ್ ವೈ ಝಡ್ ಅಂತ ಸಾಧಿಸಿದ್ವಿ. ಓಕೆ, ಹಿಂದಿನ ಪಠ್ಯಗಳಂದ್ರೆ ಎ ಬಿ ಸಿ ಚರಾಕ್ಷರಗಳಿವೆ, ಬದಲಾಗಿ ಎಕ್ಸ್ ವೈ ಮತ್ತು ಝಡ್ ಗಳನ್ನ ಬಳಕೆ ಆಗಿದೆ. ಈಗ ಹೋಗಿ ಮಾಡಿದಾಗ ಇಲ್ಲಿ ಎಕ್ಸ್ ಬೆಲೆ ಎಷ್ಟಾಯ್ತು, ಎಕ್ಸ್ ಬೆಲೆ ಮೈನಸ್ ಹನ್ನೆರಡು, ವೈ ಬೆಲೆ ಏಳು, ಝಡ್ ಬೆಲೆ ಐದು ಅಲ್ವಾ. ಈಗ ಹೇಳಿಕೆ ಏನಾಗ್ತಾ ಇದೆ, ಮೂರು ಎಕ್ಸ್ ವೈ ಝಡ್ ಅಂತ ಹೇಳ್ತಾ ಇದ್ವಿ, ಮೂರು ಇಂಟು ಎಕ್ಸ್ ಬೆಲೆ ಮೈನಸ್ ಹನ್ನೆರಡು, ವೈ ಬೆಲೆ ಏಳು, ಝಡ್ ಬೆಲೆ ಐದು. ಇವುಗಳನ್ನು ಗುಣಾಕಾರ ಮಾಡಿ ಏನು ಬರ್ತದೆ, ಮೂರು ಎಕ್ಸ್ ವೈ ಝಡ್ ಇವುಗಳ ಸಂಪೂರ್ಣ ಗುಣಲಬ್ಧವನ್ನು ನೀವು ಕಂಡುಹಿಡಿದಾಗ ಬರುವಂತಹ ಉತ್ತರ ಮೈನಸ್ ಸಾವಿರದ ಇನ್ನೂರ ಅರವತ್ತು. ಸೊ ಇದೇ ರೀತಿ ಇದೇ ಹೇಳಿಕೆಯನ್ನು ಆಧರಿಸಿ ನೋಡಿ, ಇದೇ ಹೇಳಿಕೆಯನ್ನು ಆಧರಿಸಿ ಕಾಣ್ತಾ ಇದೆಯಾ ಇನ್ನೊಂದು ಸಮಸ್ಯೆ ಇದೆ. ಇದು ಕೂಡ ಏನಾಗ್ತಾ ಇದೆ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಅಥವಾ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಈಕ್ವಲ್ಸ್ ಮೂರು ಎಕ್ಸ್ ವೈ ಝಡ್ ಅಂತ ಹೇಳ್ತಾ ಇದೆ. ಓಕೆ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಅಂತ ಹೇಳಿದಾಗ ಇಲ್ಲಿ ಎಕ್ಸ್ ನ ಬೆಲೆ ಎಷ್ಟಾಯ್ತು, ಇಪ್ಪತ್ತೆಂಟು, ವೈ ಬೆಲೆ
ಮೈನಸ್ 15 ಸೆಟ್ ಮೇಲೆ ಹಾ ಮೈನಸ್ 13 ಹಾಗಾದ್ರೆ ಸೂತ್ರ ಏನು ಹೇಳ್ತಾ ಇದೀವಿ 3x y z ಅಂತ ಇದೆ 3x y z ಅಂತ ಹೇಳಿದಾಗ x ಮೇಲೆ 28 y ಮೇಲೆ ಮೈನಸ್ 15 z ಮೇಲೆ ಮೈನಸ್ 13 ಸಮಸ್ಯೆಗಳಿಗೆ ಸಮಗ್ರ ಪರಿಹಾರವನ್ನು ಕಂಡುಕೊಳ್ತೀರಲ್ವಾ.